ಎಲ್ರಿಗೂ ನಮಸ್ಕಾರ. ಇಲ್ಲಿ ಹಿರಿ ಕಲಾವಿದರೆಲ್ಲ ಇದ್ದಾರೆ, ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಚಿಕ್ಕವರಾದ್ರೆ ಎರಡೇ ಮಾತು ಮುಗಿಸ್ತೇನೆ. ನಾಗೇಂದ್ರ ಪ್ರಸಾದ್ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಬರೆದಿದ್ರು, 11 ದಿನದಿಂದ ತುಂಬಾನೇ ತಲೆ ಓಡ್ತಾ ಇದೆ. ಕಾಣದ ಕೈಯಲ್ಲಿ ಗೊಂಬೆಯು ನೀನು, ಕಾಲದ ಎದುರಲ್ಲಿ ಕುರುಡನು ನೀನು, ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ, ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ, ಹಣೆಯ ಮೇಲೆ ಕೆತ್ತದ ಮೇಲೆ ತಿದ್ದೋರು ಯಾರಿಲ್ಲ. ಈ 4 ಲೈನ್ ತುಂಬಾನೇ ಇವತ್ತಿಗೆ ಅರ್ಥ ಕೊಡ್ತದೆ. ಯಾಕಂದ್ರೆ ಪುಲಿತ್ಸರ್ ಅವ್ರದ್ದು ನೋಡ್ತಾ ಇದ್ದಿದ್ದು ಆಕ್ಚುಲಿ ಒಂದು ಕೆಲವು ವಿಡಿಯೋಗಳು ನೋಡಿದಾಗ ನಮ್ಗೇನೆ ಬೇಜಾರಾಗುತ್ತೆ, ಯಾಕಂದ್ರೆ ಗೇಟಿಂದ ಹಿಂಗೆ ಆಚೆ ಹೋದ್ರೆ ಮತ್ತೆ ಗೇಟ್ ಒಳಗೆ ಬರ್ತಾರಲ್ವ ಅಂತ ಗೊತ್ತಾಗ್ಲಿಲ್ಲ. ಸೊ ಎಷ್ಟು ನಿಮಿತ್ತ ಆಗೋದ್ವಿ ನಾವು ಅಂತ, ಇದನ್ನ ನಾವು ಇದೀವೋ ಇಲ್ವೋ ಅಂತಲೂ ಯೋಚನೆ ಮಾಡೋಕ್ಕಾಗಲ್ಲ. ಆ ಬ್ರಹ್ಮ ಮೋಸ್ಟ್ಲಿ 47 ಅಂತ ಬರೆದು ಮತ್ತೆ ಅವನು ತಿದ್ದಕ್ಕೆ ಅವನ ಕೈಲಿ ಆಗ್ಲಿಲ್ವೇನೋ.